ನಮ್ಮ ಪ್ರಕಾಶದಲ್ಲಿ ಕೂತಿದ್ದಾರೆ. ನಮ್ಮದು ಅವ್ರದ್ದು ಸುಮಾರು 20-25 ವರ್ಷದ ಒಂದು ಸ್ನೇಹ. ಅವರಿಂದ ನಾನು ಭಾಳ ಕಲ್ತಿದ್ದೇನೆ. ಈಸ್ ಅ ಎಗ್ರೋ ಎಕನಾಮಿಸ್ಟ್, ಆದರೆ ಮೂಲಭೂತವಾಗಿ ಕೃಷಿ ಬಗ್ಗೆ ಸಂಪೂರ್ಣ ತಿಳ್ಕೊಂಡಿದ್ದಾರೆ. ಯಾವ ರೀತಿ ಮಣ್ಣು ನಾವು ಸಂರಕ್ಷಣೆ ಮಾಡಬೇಕು, ನಾವು ಸಿಂಪಡಿಸುವಂಥ ಔಷಧಿ ಯಾವ ರೀತಿ ಫೈಟೋಸೆನಸಿಸ್ ಸ್ಯಾನಿಟರಿ ಇಫೆಕ್ಟ್ ಹೆಂಗಾಗುತ್ತೆ ಅನ್ನುವಂಥದ್ದು, ಅದರ ದುಷ್ಪರಿಣಾಮ ಮಣ್ಣಿನ ಮೇಲೆ ಅಂದರೆ ಹೆಂಗೆ. ಇವತ್ತು ಹಿಂದೆ ಭ್ರೂಣ ಹತ್ಯೆ ಭಾಳ ಆಗ್ತಿತ್ತು, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಭಾಳ ಆಗ್ತಿತ್ತು. ಆವಾಗ ಆ ಹೆಣ್ಣು ಮಗು ಗರ್ಭದಲ್ಲಿರುವ ಹೆಣ್ಣು ಮಗು ಹೇಳ್ತಿದ್ರು, ಅವಾಗ ನನ್ನ ಯಾಕೆ ನೀನು ಹತ್ಯೆ ಮಾಡ್ತೀಯ, ನನ್ನ ಅಣ್ಣತಮ್ಮರ ರೀತಿ ನನ್ನನ್ನು ಉಳಿಸ್ಕೋ, ನಾನೇನು ನಿನಗೆ ಭಾರ ಆಗೋದಿಲ್ಲ, ನಾನು ನಿನಗೆ ಸಹಾಯ ಆಗ್ತೀನಿ, ಆಶ್ರಯ ಆಗ್ತೀನಿ, ನಾನು ದುಡಿತೀನಿ, ನಾನು ಕುಟುಂಬವನ್ನು ನೋಡ್ಕೊಡ್ತೀನಿ, ಇನ್ನೊಂದು ಕುಟುಂಬವನ್ನು ನಾನು ಬೆಳೆಸ್ತೀನಿ, ನನ್ನನ್ನು ಹತ್ಯೆ ಮಾಡಬೇಡ ಅನ್ನುವಂಥ ಕೂಗು ಆ ಭಗವಂತ ಬರ್ತಾ ಇದ್ದ. ಅದೇ ರೀತಿ ಇವತ್ತು ಭೂಮಿ ತಾಯಿ ಹೇಳ್ತಾಳೆ, ನಾನು ನಿಮಗೆ ಬೆಳೆ ಕೊಡ್ತಾ ಇದ್ದೀನಿ, ಅನ್ನ ಕೊಡ್ತಾ ಇದ್ದೀನಿ, ಬದುಕು ಕೊಡ್ತಾ ಇದ್ದೀನಿ, ಜೀವ ಕೊಡ್ತಾ ಇದ್ದೀನಿ, ಆಸರೆ ಕೊಡ್ತಾ ಇದ್ದೀನಿ, ನೆರಳು ಕೊಡ್ತಾ ಇದ್ದೀನಿ, ಹಣ್ಣು ಹಂಪಲ ಕೊಡ್ತಾ ಇದ್ದೀನಿ, ನನಗೆ ಯಾಕೆ ವಿಷಯ ಬೇರೆಸ್ತೀರಿ ನೀವು, ನನಗೆ ಯಾಕೆ ವಿಷಯ ಹಾಕ್ತೀರಿ ಅಥವಾ ಭೂಮಿ ತಾಯಿ. ಹೀಗಾಗಿ ಇವತ್ತು ನಮ್ಮ ಮುಂದೆ ಸವಾಲಿದೆ. ನಾನು ಮಾತಾಡಿದಷ್ಟು ಭಾವನಾತ್ಮಕ ಹೇಳಿದೆ ನಿಜ, ಆದರೆ ನಮ್ಮ ಮುಂದಿರುವಂಥ ಸವಾಲು 130 ಕೋಟಿ ಜನಸಂಖ್ಯೆಗೆ ಈ ತುತ್ತಿನ ಚೀಲಕ್ಕೆ ನಾವು ಅನ್ನವನ್ನು ಕೊಡಬೇಕು. ಅದೇ ಸಂದರ್ಭದಲ್ಲಿ ಈ ಭೂಮಿ ತಾಯಿಗೂ ಕೂಡ ವಿಷಯವನ್ನು ಉಣಿಸಬಾರ್ದು. ಈ ಸವಾಲು ನಮ್ಮ ಮುಂದೆ ಇದೆ. ಇದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಒಂದು ದೃಷ್ಟಿಯಿಂದ ನೋಡಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಹಾರದ ಕೊರತೆ ಮತ್ತೆ ಪ್ರಾರಂಭ ಆಗಿದೆ. ಬರುವಂಥ ಕೆಲವು ವರ್ಷದಲ್ಲಿ ಆಹಾರಕ್ಕೆ ಹಾಕಾರ ಆಗುತ್ತೆ ಅನ್ನುವಂಥ ತಜ್ಞರನ್ನು ಹೇಳ್ತೇವೆ. ಈಗಿರುವಂತಹ ಸಂದರ್ಭದಲ್ಲಿ ನಾವು ಇದನ್ನು ಸಮತೋಲನವನ್ನು ಕಾಪಾಡಿಕೊಂಡು ಈ ಸಾವಯವ ಕೃಷಿ ಇರ್ಬೋದು ಅಥವಾ ನಮ್ಮ ಜೀರೋ ಬೇಸ್ಡ್ ಅಗ್ರಿಕಲ್ಚರ್ ಅಂತ ಕರಿತೀವಿ ಅಥವಾ ನಿಸರ್ಗ ಕೃಷಿ ಇರ್ಬೋದು, ಇವುಗಳನ್ನು ಅತ್ಯಂತ ನಾವು ವ್ಯವಸ್ಥಿತವಾಗಿ ಹಂತಹಂತವಾಗಿ ಇದನ್ನು ಲಾಭದಾಯಕ ಆಗುವ ರೀತಿಯಲ್ಲಿ ನಾವು ಮಾಡುವಂಥದ್ದು, ತಜ್ಞರು ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಸರ್ಕಾರಗಳು ಇವತ್ತು ಸಾವಯವ ಕೃಷಿ ಆಗಲಿ ಇನ್ನೊಂದಕ್ಕಾಗಲಿ ಹೆಚ್ಚಿನ ಉತ್ತೇಜನ ಕೊಟ್ಟೇ ಕೊಡ್ತಾ ಇದೆ, ಇನ್ಸೆಂಟಿವ್ಸ್ ಕೊಡ್ತೇವೆ, ಅದು ಕೊಡ್ತೀವಿ ಕೊಡ್ತೀವಿ. ಆದರೆ ನಮ್ಮ ಆಹಾರದ ಬೇಡಿಕೆ ಏನಿದೆ, ಆಹಾರದ ಸುರಕ್ಷತೆ ಏನಿದೆ, ಇದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಇಲ್ಲಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿಯಲ್ಲಿ ಹೆಚ್ಚು ಈಲ್ಡನ್ನು ಹೆಚ್ಚು ಉತ್ಪಾದನೆಯನ್ನು ಇಲ್ಲಿ ತರುವಂಥ ಪ್ರಯತ್ನಗಳು ನಾವು ಮಾಡಿದರೆ ಖಂಡಿತವಾಗೂ ಭೂಮಿಯನ್ನು ಉಳಿಸ್ಕೋಬೋದು ಮತ್ತು ಅತ್ಯಂತ ಆರೋಗ್ಯಕರವಾಗಿರುವಂಥ ಆಹಾರವನ್ನು ಕೂಡ ತಯಾರು ಮಾಡಬಹುದು. ಬಹಳ ದೊಡ್ಡ ಬದಲಾವಣೆ ಆಗ್ತದೆ. ಆ ದಿನ ಆದಷ್ಟು ಬೇಗನೆ ಬರಲಿ. ಈ ಕೃಷಿ ಹಿನ್ನೆಲೆಯಲ್ಲಿರುವಂಥ ಕುಟುಂಬ, ಅದರ ಆಗು ಹೋಗುಗಳು, ಸಾಮಾಜಿಕವಾಗಿರುವಂಥ ಪರಿಣಾಮ, ಅದಕ್ಕೆ ಹಲವಾರು ಅಡಚಣೆಗಳು ಎಲ್ಲವನ್ನು ಕೂಡ ಕಾಸಿನ